ಯೇಸು ಪರಿಶುದ್ಧಾತ್ಮನಿಂದಲೂ ಬೆಂಕಿಯಲ್ಲಿ ಅಭಿಷೇಕ ಮಾಡುವನಂತೆ. ಆ ಬೆಂಕಿ ಅಭಿಷೇಕ ಮೇಲೆ ಉರಿತಾ ಇದ್ರೆ ಆಹಾ, ಯಾವ ರೋಗವನ್ನು ನಿಮ್ಗೆ ಮುಟ್ಟಲ್ಲ, ಎಲ್ಲ ಸುಟ್ಟು ಪೊಡಿ ಪೊಡಿ ಮಾಡಿಬಿಡ್ತಾ. ಎಷ್ಟು ಜನ ಆ ಬೆಂಕಿ ಅಭಿಷೇಕದಲ್ಲಿ ಜೀವಿಸ್ಬೇಕಂತ ಬಯಸ್ತಾರೆ. ಅದು ದಟ್ ಈಸ್ ಅ ಫೈರ್ ಅನಾಯಿಂಟಿಂಗ್ ಅಂತ ಹೇಳ್ತದೆ. ಅನಾಯಿಂಟಿಂಗ್ ಅಲ್ಲಿ ಬಹಳ ಲೆವೆಲ್ಸ್ ಇದ್ದಾವೆ. ಅಭಿಷೇಕದಲ್ಲಿ ಬಹಳ ಹಂತಗಳಿದೆ, ಹಂತಗಳಿದ್ದಾವೆ. ಬೆಂಕಿ ಅಭಿಷೇಕ ನಿಮ್ಮನ್ನು ಹಾಗೆ ಬಂದರೆ, ನೀನು ಮುಟ್ಟಿದ್ರೆ ಎಂಥ ರೋಗಿ ವಾಸಿ ಆಗ್ತಾನೆ, ನೀನು ನೋಡಿದ್ರೆ ಎಂಥ ಜನ ಅಳುತ್ತಾನೆ, ನಿನ್ನ ಮಾತು ಕೇಳಿದ್ರೆ ಹಂಗೆ ಕರಗಿ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ಬೆಂಕಿ ಅಭಿಷೇಕ. ನೀ ಎದುರಿಸಕ್ಕಾಗಲ್ಲ ಯಾರು. ಇವ್ರಿಗೆ ಹೊಸ ದೇವ್ರು ಹೇಳ್ತಾನಲ್ಲ, ನೀನು ಜೀವಮಾನ ಒಬ್ಬರು ನಿನ್ನ ಮುಂದೆ ನಿಂತು ಬೆಂಕಿ ಅಭಿಷೇಕ ಇರುವಾಗ ಯಾವ ನಿಂತು ಬಿದ್ದುಬಿಡ್ತಾನೆ ಯೇಸುವಿನ ನಾಮದಲ್ಲಿ. ನಿಮ್ಗೆ ನೋಡಿದ್ರು ಅವಳು ಅವರೊಳಗೆ ಭಯ ಬರುತ್ತೆ, ನಮಗೆ ಭಯ ಬರುತ್ತೆ ಬೇರೆ ನೋಡಿದರೆ. ಆ ಬೆಂಕಿ ಅಭಿಷೇಕ ಇರುವಾಗ ನಮ್ಮನ್ನು ನೋಡಿದ್ರೆ ಅವ್ರಿಗೆ ಭಯ ಬರುತ್ತೆ. ಎಷ್ಟಂದ್ರೆ ಆ ಬೆಂಕಿ ಅಭಿಷೇಕದಲ್ಲಿ ಇರಬೇಕಂತ, ಹೈಯರ್ ಕೈಂಡ್ ಆಫ್ ಲೈಫ್ ಅಂತ. ಆಮೇಲಂತೀರ ಕೆಲವರ ಮೇಲೆ ಬೆಂಕಿ ಅಭಿಷೇಕ ಇರೋದನ್ನು ನಾನು ನೋಡಿದ್ದೇನೆ, ನೀವೆಲ್ಲ ನೋಡಿದ್ದೀರಾ? ಏಲಿಯನ್ ಮೇಲೆ ಇತ್ತು ಹಂಗೆ, ಆ ಥರ ಬೆಂಕಿ ಅಭಿಷೇಕ ಅದು. ನೋಡಿ, ಅವರಿಗೆ ಆತ್ಮನ ವರಗಳು ಬೇಕಿಲ್ಲ. ಅವ್ರಿಗೆ ಸ್ವಸ್ಥತೆ ಮಾಡುವ, ಅದ್ಭುತ ಮಾಡುವ, ಅವು ಯಾವುದೋ ಬೇಕ. ಆ ಬೆಂಕಿ ಅಭಿಷೇಕ ಇದ್ದರೆ ಎಲ್ಲ ಮಾಡ್ತದೆ. ಆಮೇನ್. ಹಂಗೆ ಜನ ಅಳುತ್ತಾರೆ ನೋಡಿ, ಕೆಳಗೆ ಬಿದ್ದು ಉಳುವಾಣೆ ಅಳುತ್ತಾರೆ. ಆ ಅಗ್ನಿ ಬೆಂಕಿ ಅಭಿಷೇಕ ಇದೆ. ಯಾರಾದ್ರು ಇಷ್ಟಪಡ್ತೀರಿ ನನ್ನ ಮೇಲೆ ಒಂದು ಬೆಂಕಿ ಅಭಿಷೇಕ ಇರಲಿ ಅಪ್ಪ, ಯಾವಾಗಲೂ ನನ್ನ ಮೇಲೆ ಉರಿಯುವ ಒಂದು ಅಗ್ನಿ, ಯೇಸುವೇನೇ ಪರಿಶುದ್ಧಾತ್ಮನ ಅಗ್ನಿ ನನ್ನ ಮೇಲೆ ಉರಿತಾ ಇರಲಿ ಅಪ್ಪ. ಓರ್ ಶಕಲ ನಬ ಶತರ ಲೋಡ್ ಹಲ್ಲೆಲೂಯಾ, ಹಲ್ಲೆಲೂಯಾ, ಪರಿಶುದ್ಧಾತ್ಮನೇ ಸ್ತೋತ್ರಪ್ಪ. ಯೇಸಪ್ಪ, ಬೆಂಕಿ ಅಭಿಷೇಕದಿಂದ ನನ್ನ ಅಭಿಷೇಕಿಸಪ್ಪ. ಐ ನೀಡ್ ದ ಫೈರ್ ಅನಾಯಿಂಟಿಂಗ್ ಓ ಗಾಡ್. ಓ ರಮಲನ ಶತರಬ ರಿಖಮಲನ ಹೋಲಿ ಸ್ಪಿರಿಟ್ ಕಮ್ ಅಪಾನ್ ಅಸ್ ಎ ಫೈರ್ ಅನಾಯಿಂಟಿಂಗ್. ಬೆಂಕಿ ಅಭಿಷೇಕ ಬರಲಿ ಅಪ್ಪ, ಬೆಂಕಿ ಅಭಿಷೇಕ ಬರಲಿ ನಮ್ಮ ಮೇಲೆ ಕರ್ತನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, 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 ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಜನ ಬಯಸ್ತಾ ಇದ್ದೀರಿ? ಬಯಸ್ತಿದ್ದೀರಾ? ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಕೆಲವರಿಗೆ ನೀವು ಲೋ ಲೆವೆಲಲ್ಲಿ ನಾವು ಏನು ಸ್ಯಾಟಿಸ್ಫೈಡ್ ಆಗ್ತಿದ್ವಿ. ಲೋ ಲೆವೆಲ್ ಅಂದರೆ ಗೊತ್ತಾ, ಕೆಳಮಟ್ಟದಲ್ಲಿಯೇ ಇದೇ ಸಾಕಂತಿದ್ದೀವಿ. ದೇವರು ನಮಗೆ ಹೈಯರ್ ಲೈಫ್ ಇಟ್ಟಿದ್ದಾನೆ. ನಾವು ಬೈಬಲ್ ಇಡುವುದೆಲ್ಲ ಬಯಸಬೇಕು, ಏನೆಲ್ಲ ಓದ್ತೀವೋ ಇದೆಲ್ಲ ಬೇಕಂತ. ಬೆಂಕಿ ಅಭಿಷೇಕನ ಬೇಕು ದೇವ್ರೆ ಅನ್ಬೇಕು. ಈಗ ಹೆಂಗೆ ಹೇಳ್ತಾರೆ, ಚಿಕನ್ ಹ್ಞೂ, ಮಟನ್ ಹ್ಞೂ, ಫಿಶ್ ಹ್ಞೂ ಅಂತೀವಲ್ಲ, ಅದು ಅದು ಅದ್ರ ಇಲ್ಲಿ ನೋಡೋದು ಎಲ್ಲ ಬೈಬಲ್ ಏನೆಲ್ಲ ನೋಡ್ತೀಯಲ್ಲ, ಇದು ನನಗೆ ಬೇಕು ಅಂತ ನೀವು ಕೇಳಬೇಕು ದೇವ್ರ ಹತ್ರ. ಧನಶಕ್ತಿ ಬೆಂಕಿ ಅಭಿಷೇಕದಲ್ಲಿ ಜೀವಿಸುವುದು ಭಾಳ ಉತ್ತಮವಾದದ್ದು. ಹೆಬ್ರಿಯರ್ ಪುಸ್ತಕ ಒಂದರಲ್ಲಿ ದೇವರು ಅಲ್ಲಿ ವಾಕ್ಯ ಹೇಳ್ತದೆ, ದೂತರನ್ನು ಗಾಳಿಯಾಗಿಯೂ ಸೇವಕರನ್ನು ಬೆಂಕಿ ಜ್ವಾಲೆಯಾಗಿ ದೇವ್ರು ಮಾಡ್ತಾನಂತೆ. ಏನೇ 1:11 ಇರಬೇಕನು, ಎಷ್ಟು ವಾಕ್ಯ ಅನ್ನು ಗೊತ್ತಿಲ್ಲ, ಬಟ್ ಅವ್ನು ನೋಡ್ತಾನೆ ಡಾಕ್ಟ್ರು. ನೀವು ಕೇಳಿ, ಇಲ್ಲಿ ಸೇವಕರನ್ನು ಏನು ಮಾಡ್ತಾನಂತೆ ದೇವರು ಹೇಳಿ, ಬೆಂಕಿ ಜ್ವಾಲೆಯಾಗಿ. ಜ್ವಾಲೆ ಅಂದರೆ ಹೆಂಗೆ ಉರಿತಾ ಇರುತ್ತೆ ಬೆಂಕಿ ಜ್ವಾಲೆ. ನಾವೆಲ್ಲರೂ ಸೇವಕರೇ, ಆಮೇನಂತೀರಾ? ಈಗ ಎಲ್ಲರೂ ಪಾಸ್ಟರ್ ಅಲ್ಲ, ಎಲ್ಲರೂ ಪ್ರವಾದಿ ಅಲ್ಲ, ಎಲ್ಲರೂ ರೈ, ಎಲ್ಲರೂ ಸ್ವಾರ್ಥಿ ಸೇವಕರಲ್ಲ, ಅಪೋಸ್ತಲರಲ್ಲ, ಟೀಚರು ಅಲ್ಲ, ಬಟ್ ಎಲ್ಲರೂ ಮಾಡಬೇಕಂತ ಹೇಳಿದೆ. ಈಗ ಉದಾಹರಣೆ ಹೇಳ್ತೀನಿ, ಪ್ರವಾದಿಯಾಗಿ ದೇವರು ಕೆಲವರನ್ನು ಕರೀತಾನೆ, ಕರೆಕ್ಟ? ಆದರೆ ಎಲ್ಲ ವಿಶ್ವಾಸಿಗಳು ಪ್ರವಾದನೆ ಹೇಳ್ಬೋದು ಅಂತ ಹಾಗೆ ಹೇಳುತ್ತೆ. ಈಗ ಡಾಕ್ಟ್ರು ಇದನ್ನು ಒಬ್ಬನು, ನಾಳೆ ಡಾಕ್ಟರ್ ದೊಡ್ಡ ಡಾಕ್ಟರ್ ಆಗ್ತಾನೆ, ಆದರೆ ಡಾಕ್ಟರ್ ಹತ್ರ ಹೋಗೋದು ಬೇಕಾಗಿಲ್ಲ ತಲೆನೋವಿಗೆ. ನಮ್ಗೆ ಗೊತ್ತೇನು ಮಾತ್ರೆ ತೊಗೋಬೇಕಂತ, ಡೋಲಾಫ್ರ ಏನು ಅಂತ, ಜ್ವರಕ್ಕೆ ಏನು ತೊಗೋಬೇಕು, ಪ್ಯಾರಾಸಿಟಮಲ್ ತೊಗೋಬೇಕು, ಗೊತ್ತು, ಕಾಲ್ಪಲ್ ತೊಗೋಬೇಕು, ಅಂದರೆ 650 ಏನಾದರೂ ಡೋಲೋ. ಅಂದರೆ ನಾವೆಲ್ಲ ಡಾಕ್ಟರ್ ಥರನೇ ಎಲ್ಲ ಅದ್ಭುವ, ನಮ್ಗೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ವಿಷಯಕ್ಕೆ ಡಾಕ್ಟರ್ ಹೋಗಬೇಕು, ಈ ಸಣ್ಣ ಪುಟ್ಟಲ್ಲಿ ನಾವೇ ಮಾಡ್ಬೇಕು ಅಲ್ವಾ? ಸೊ ಪ್ರವಾದಿ ಅನ್ನು ಅಂದರೆ ಅವನಿಗೆ ಪ್ರವಾದಿಯಾಗಿ ಕರೆದಿರ್ತಾನೆ ಡಾಕ್ಟರ್ ಥರ. ಬಟ್ ಎಲ್ಲರೂ ಪ್ರವಾದನೆ ಮಾಡ್ಬೋದು ಅಂತ ಬೈಬಲ್ ಹೇಳ್ತದೆ. ಕೆಲವರಿಗೆ ಸ್ವಸ್ಥತೆ ಮಾಡೋಕ್ಕೆ ಸೇವೆ ಕೊಟ್ಟಿರ್ತಾನೆ, ಆದರೆ ಎಲ್ಲರೂ ಕೈ ಇಟ್ಟ ರೋಗಿಗಳ ಮೇಲೆ ಎಲ್ಲರೂ ಮುಖಾಂತರ ಏನು ಮಾಡ್ತಾನೆ, ವಾಸಿ ಮಾಡ್ತಾನೆ. ಎಷ್ಟು ಆಮೇಲೆ ಅಂತೇಳಿ ಗೊತ್ತಿಲ್ಲ. ಸೊ ಹೊಸ ಒಡಂಬಡಿಗಳೇನು ಗೊತ್ತಾ, ಎಲ್ಲರೂ ದೇವರ ಸೇವಕರೇ ಅಂತೆ. ಅಂದರೆ ಅರ್ಥ ಏನು, ನೀವು ಸ್ವಾರ್ಥ ಸಾರುವರಲ್ಲ, ದೇವ್ರ ಸೇವಕರೇ. ಎಲ್ಲರೂ ಪಾಸ್ಟರ್ ಅಲ್ಲ, ಎಲ್ಲರೂ ಪ್ರವಾದಿ ಅಲ್ಲ, ಎಲ್ಲರೂ ಇವಾಂಜಲಿಸ್ಟ್ ಅಲ್ಲ, ಬಟ್ ಎಲ್ಲ ವಿಶ್ವಾಸಿಗಳು ಸೇವೆ ಮಾಡಬೇಕು. ಯೇಸು ಸ್ವಾಮಿ ಬಗ್ಗೆ ಇನ್ನೊಬ್ಬರು ಹೇಳಬೇಕು. ಯೇಸು ನಾಮೇನಂತೀರಿ,
ನೀವೆಲ್ಲರೂ ದೆವ್ವ ಓಡಿಸ್ಬೇಕು, ರೋಗ ಗುಣಪಡಿಸಬೇಕು, ಅದ್ಭುತ ಮಾಡಬೇಕು, ಎಲ್ಲರೂ ಮಾಡಬೇಕು, ಪಾಸ್ಟರ್ ಮಾಡೋದಲ್ಲ. ಮಾರ್ಕಲ್ಲಿ ಏನು ಓದ್ತೀವಿ 16ನೇ ಅಧ್ಯಾಯದಲ್ಲಿ, ನಂಬುವರಿಂದ ಆಗುವ ಸೂಕ್ಷ್ಮ ಕಾರ್ಯಗಳು ಏನೇನಾಗ್ತಾವಂತೆ, ನನ್ನ ಹೆಸರು ಹೇಳಿದ್ದೆವ್ವ ಓಡಿಸ್ತಿ, ರೋಗಿಗಳ ಮೇಲೆ ಕೈ ಇಟ್ಟರೆ ವಾಸಿ ಆಗ್ತಾರೆ, ಹೊಸ ಭಾಷೆ ಆಡ್ತೀರಿ, ಆಯ್ತಾ ಇಲ್ವಾ? ಯಾರು ಮಾಡ್ತಾರೆ ಅದರಲ್ಲಿಗೆ? ಪಾಸ್ಟ್ರಿಂದ ಆಗುವುದಂತಿದೆಯಾ ಅಥವಾ ಸ್ವಾರ್ಥ ಸೇವಕರಿಂದ? ಇಲ್ಲ, ವಿಶ್ವಾಸ ನಂಬುವರು ಯಾರ್ಯಾರು ಇದ್ರೆ ಕೈ ಎತ್ತೋಣ. ನಂಬುವರು, ಯು ಆರ್ ಆಲ್ ಕ್ವಾಲಿಫೈಡ್ ಅಂತೆ. ನಂಬು ಯೇಸು ಸ್ವಾಮಿ, ನಂಬು ಎಲ್ಲರೂ ದೇವ ಓಡಿಸ್ಬೋದು, ಎಲ್ಲರೂ ರೋಗ ಗುಣ ಮಾಡಿಸ್ಬೋದು ಅಂತಲೇ ಹೇಳೋದು ಬೈಬಲ್. ಆದರೆ ಕೆಲವೊಂದು ವಿಷಯಗಳು ನಾವು ಮಾಡೋಕ್ಕಾಗಲ್ಲ, ಆಪ್ರೇಷನ್ ಡಾಕ್ಟರ್ನೇ ಹೋಗಬೇಕು. ಆ ಥರ ಕೆಲವೊಂದು ವಿಷಯಗಳು ಅದಕ್ಕೆ ತಕ್ಕಂತೆ ಕೆಲವರು ಎಬ್ಬಿಸಿರ್ತಾನೆ ದೇವ್ರು. ಆಮೇಲಂತೀರಾ, ಎಲ್ಲರೂ ಸೇವೆ ಮಾಡೋದಂತ ಹೇಳಿ ಎಲ್ಲರೂ ಪಾಸ್ಟರ್ ಆಗಲ್ಲ, ಎಲ್ಲರೂ ಚರ್ಚ್ ಓಪನ್ ಮಾಡೋಕ್ಕಾಗಲ್ಲ, ಅದಕ್ಕಂತ ಕೆಲವರು ದೇವ್ರು ಕರೆದಿರ್ತಾನೆ. ಆಮೇಲಂತೀರಾ, ಬಟ್ ಎವ್ರಿ ಒನ್, ಎಲ್ಲರೂ ಸಹ ದೆವ್ವ ಓಡಿಸ್ಬೇಕು, ಸ್ವಾರ್ಥ ಸಾರಬೇಕು, ರೋಗ ಗುಣಪಡಿಸಬೇಕು. ಕೈ ಎತ್ತ ಮೇಲೆ ಹೇಳಿ, ಈ ಕೈಯಿಂದ ನಾನು ಯಾರೆಲ್ಲ ಮುಟ್ತೀನೋ ಸ್ವಾಮಿ ಎಲ್ಲ ವಾಸಿಯಾಗಲಿ, ಯೇಸುವೆ ಈ ಕೈಯಲ್ಲಿ ಅಭಿಷೇಕ ಬರಲಿ, ಎಲ್ಲ ಕೇಳಿ ನೋಡೋಣ, ನನ್ನ ಕೈಯಲ್ಲಿ ಮೇಲೆ ಎತ್ತೇಳಿ, ನನ್ನ ಕೈಯಲ್ಲಿ ಯೇಸುವೆ ನಿನ್ನ ನಾಮದಲ್ಲಿ ಅಭಿಷೇಕ ಬರಲಿ ಅಪ್ಪ, ನಾನು ನಂಬ್ತೇನೆ, ನಂಬುವರಿಂದ ಆಗುವ ಸೂಚ ಕಾರ್ಯಗಳು ನನ್ನ ಬಾಳಲ್ಲಿ ನಡೆಯಲಿಕ್ಕೆ ಕರ್ತೇನೆ, ನನ್ನ ಕೈಯಲ್ಲಿ ಅಭಿಷೇಕ ಬರಲಿ, ಯಾರನ್ನು ಮುಟ್ತೇನೆ ಅವ್ರು ಕರ್ತೇನೆ ಗುಣವಾಗಲಿ ಜೀಸಸ್ನೇ. ರೇಖಾ ಮಾಲನ ಶತರ ಮಾಲನ ಶಂದರ ಲಾರ್ಡ್ ಟಚ್ ದೆಮ್ ಇನ್ ಜೀಸಸ್ ನೇಮ್, ಟಚ್ ದೆಮ್ ಇನ್ ಜೀಸಸ್ ನೇಮ್, ಟಚ್ ಅವರ್ ಹ್ಯಾಂಡ್ಸ್ ಒ ಗಾಡ್, ಹಾಲೆಲೂಯಾ, ಲೆಟ್ ಯುವರ್ ಪವರ್ ಫ್ಲೋ ಇನ್ ಅವರ್ ಹ್ಯಾಂಡ್ಸ್ ಇನ್ ಜೀಸಸ್ ನೇಮ್. ಹಾಲೆಲೂಯಾ, ಹಾಲೆಲೂಯಾ, ಕರ್ತನೆ ಸ್ತೋತ್ರ, ಹಾಲೆಲೂಯಾ. ನಮ್ಮ ಬಾಯಿ ಮಾತುಗಳಿಗೆ ಶಕ್ತಿ ಕೊಡಪ್ಪ, ಬಲ ಕೊಡಪ್ಪ ತಂದೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ದೆವ್ವ ಓಡಿಸುವ ಓ ಶಕ್ತಿ ಕೊಟ್ಟಿದ್ದಕ್ಕಾಗ ಸ್ತೋತ್ರ. ನಂಬುವನು ಎಲ್ಲರೂ ದೆವ್ವ ಓಡಿಸ್ಬೋದಂತ ಹೇಳಿದ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಯೇಸುವೆ ನಿನಗೆ ಸ್ತೋತ್ರ, ಸ್ತೋತ್ರ ಅಪ್ಪ. ಆಮೇನ್, ಆಮೇನ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಇವತ್ತಿಂದ ಟ್ರೈ ಮಾಡಿ, ನಂಬುವನಿಂದ ಆಗುವ ಸೂಚಕಾರ್ಯಗಳು ಏನದು ಹಾಕಿದಾನ ಹೇಳಿ ನೋಡಿ. ಹಾಂ ಓದು, ನಂಬ ಏನಂತೆ ಫಸ್ಟ್, ದೆವ್ವಗಳನ್ನು ಬಿಡಿಸೋರು. ನಮಗೆ ದೆವ್ವ ಬಿಡಿಸೋದನ್ನೇ ಭಯ ಆಗ್ತದೆ, ನಮ್ಮೆಲ್ಲರಿಗೆ ದೆವ್ವ ಕಂಡೇ ಭಯ ಆಗುತ್ತೆ. ಆದರೆ ಫಸ್ಟ್ ಸೈನ್ ಏನು? ಯೇಸುವಿನ ಹೆಸರಲ್ಲಿ ದೆವ್ವನು ಯಾರು? ಪಾಸ್ಟ್ರ. ನಂಬುವರು ಎಲ್ಲರಿಗೂ ಇಂಥ ಅಧಿಕಾರ ಇದೆ ಯೇಸುವಿನ ನಾಮದಲ್ಲಿ. ನೀವು ನಿಮ್ಮ ಅಧಿಕಾರ ಚಲಾಯಿಸ್ತಲ್ಲ ಅಷ್ಟೇ, ದೆವ್ವ ನಿಮ್ಮ ನೋಡಿ ನಡುಗ್ತಾ ಇದೆ. ಬಟ್ ಆದರೆ ಅದು ನಿಮ್ಮನ್ನು ಮೋಸ ಮಾಡಿ ನಿಮಗೆ ಭಯ ಹುಟ್ಟಿಸಿ ನಿಮ್ಮನ್ನು ಸುಮ್ಮನೆ ಇರಂಗೆ ಮಾಡ್ತದೆ. ನೀವು ಅಂದ್ಕೊಂಡಿದ್ರಿ ನಮಗೆ ಈ ಮಾತು ಕೇಳಲ್ಲ ದೆವ್ವ ಅಂತ. ಇಲ್ಲ ಇಲ್ಲ, ಯೇಸು ಸ್ವಾಮಿ ವಾಕ್ಯದ ಮೇಲೆ ನಿಂತ್ಕೋಬೇಕು. ನಂಬಿದ್ದೇನೆ ನಾನು, ಹೇ ದೆವ್ವ ನಾನು ಯಾರು ಗೊತ್ತಾ? ಯೇಸುವಿನ ಮಗು, ನಾನು ಯೇಸುವಿನ ನಂಬ್ತಿದ್ದೇನೆ. ನನ್ನ ಮಾತಿಗೆ ನೀನು ವಿಧೇಯತೆ ಆಗಲೇಬೇಕಲ್ಲ, ನಡೆ ಯೇಸುವಿನ ನಾಮದಲ್ಲಿ ನೀವು ಹೇಳಬೇಕು. ಅದು ತಕ್ಷಣವೇ ಹೋಗಲ್ಲ, ಬಟ್ ಹೋರಾಟ ಮಾಡುತ್ತೆ. ಬಟ್ ನೀವು ನಂಬಿಕೆಯಿಂದ ನಿಂತು ಅದನ್ನು ಓಡಿಸ್ಬೇಕು. ಓಕೆ, ಆಮೇಲೆ ಹಾಂ, ಆಮೇಲೆ ಹಾಕ್ರ ಮರಿಯ. ಹಾಂ ಹಾಂ ಹಾಂ, ಸರ್ಪನೂ ಸಾಯಿಸಲ್ಲ, ಮರಣಕರ ವಿಷನೂ ಅವ್ರಿಗೆ ಸಾಯಿಸಲ್ಲ. ಯಾರಿಗೆ? ಯೇಸು ನಂಬುವವರಿಗೆ ಅಂತ ಹೇಳಿ ನೀವಾಗಿ ಹೋಗಿ ಮಾಡಿದರೆ ಸಾಯ್ತೀರಿ. ಅಂದರೆ ಯಾರೋ ಒಬ್ಬರು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿಬಿಟ್ಟು ಔಷಧಿ ಹಾಕಿದರೆ ಅದು ಆಗಲ್ಲ ಅಂತ ಹೇಳುತ್ತೆ. ಕರೆಕ್ಟ್? ಅದೇ ಹೇಳಿ, ನಮ್ಮಮ್ಮ ಹೇಳ್ತಿದ್ರು, ನಾವೆಲ್ಲ ಫಸ್ಟ್ ಫಸ್ಟ್ ಯೇಸು ಅಂದ್ಮೇಲೆ ಹಳ್ಳಿ ಹಳ್ಳಿಗೆ ಹೋಗಿ ಸ್ವಾರ್ಥ ಸಾರ್ತಿದ್ದೀವ. ನಾನು ನಮ್ಮ ಫ್ರೆಂಡ್ ಒಬ್ಬರು ಆವಾಗೆಲ್ಲ ಹಳ್ಳಿಯಲ್ಲಿ ಉಳ್ಕೊಳ್ತಿದ್ವಿ, ಅಲ್ಲಿ ಎಲ್ಲ ಒಂದು ಜಾಗದಲ್ಲಿ ಅವ್ರು ಕೂಡ ಊಟನೇ ಊಟ ಮಾಡ್ತಿದ್ವಿ. ನಮ್ಮಮ್ಮರಿಗೇನು, ಏ ಜಾಡ್ಗಿಡ್ಗೆ ಹಾಲು ಹಾಕಿರಿ, ಯಾರೋ ಮಂದು ಔಷಧಿ ಏನು ಹಾಕ್ಬಿಡ್ತಾರಲ್ಲಿ, ಯಾರು ಎಲ್ಲರ ಮನೆಗೆ ಊಟ ಮಾಡಬೇಡಿ ಅಂತ ಹೇಳ್ತಿದ್ರು. ನಾನು ಹೇಳ್ತಿದ್ದೆ, ಇಲ್ಲಮ್ಮ ಯೇಸು ಸ್ವಾಮಿ ಹೇಳೋಣ, ನಾವೇನು ಊಟ ಮಾಡಿದೇನು ಆಗಲ್ಲ. ಮೋಸದಿಂದ ಮಾಡಿದರೆ ನಿಮ್ಮ ದೇವ್ರು ಕಾಯ್ತಾನೆ, ಬಟ್ ನೀವಾಗಿ ಹೋಗಿ ಮಾಡಿದರೆ ದೇವ್ರು ಏನು ಮಾಡಲ್ಲ. ಅವನೇ ಏನಂತೀರ? ಓಕೆ, ಆಮೇಲೆ ರೋಗಿಗಳ ಮೇಲೆ ಏನಿಡ್ಬೇಕು? ರೋಗಿಗಳ ಮೇಲೆ ಏನಿಡ್ಬೇಕು? ಕೈ ಹಿಡಿ ನೋಡೋಣ, ನಿಮಗೆಲ್ಲಿ ರೋಗ ಇದೆ ಅಲ್ಲಿ ಕೈ ಹಿಡಿ, ಅಥವಾ ಪಕ್ಕದಲ್ಲಿರೋದಕ್ಕೆ ಕೈ ಹಿಡಿ ಯೇಸುವಿನ ನಾಮದಲ್ಲಿ. ಹೌದು ಅಲ್ವಾ? ನಡೆ, ಇದು ಸಿಂಪಲ್. ಇಲ್ಲಿ ಒಂದು ನಿಮಿಷಗಳೇ, ಇಲ್ಲಿ ಒಂದು ನಿಮಿಷಗಳೇ, ಇಲ್ಲಿ ನಡೆ ಮಾಡೋಣ ತಡಿ. ವೆಯ್ಟ್ 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 ವೆಯ್ಟ್, ಮಾಡೋಣ ಮಾಡೋಣ ಮಾಡೋಣ, ಟೈಮ್ ಕೊಡ್ತೀನಿ. ನೀವು ಒಳ ಈಗ ಭಾಳ ಈ ಖುಷಿಯಲ್ಲಿದ್ದೀರಿ, ಮಾಡೋಕ್ಕೆ ಉರುಪಲ್ಲಿದ್ದೀರಿ. ಈಗ ಇಲ್ಲಿ ಕೇಳಿ, ಕೈ ಇದು ನಾವಾಗಿ ಕಂಡುಹಿಡಿದ್ರೆ ವರ್ಕ್ ಆಗಲ್ಲ. ಬೈಬಲಲ್ಲಿ ದೇವರು ಹೇಳಿದ್ದಕ್ಕಾಗಿ ಇದು ವರ್ಕ್ ಆಗಲೇಬೇಕು. ರೋಗಿಗಳ ಮೇಲೆ ಏನಿಡಬೇಕು? ಕಾಲಿಡಂಗಿಲ್ಲ, ಮತ್ತು ಕಾಲಿಟ್ಟಿರಿ. ಅಂದರೆ ಬೈಬಲ್ ಹೇಳ್ತಿದ್ದಕ್ಕೆ ನೀವು ಮಾಡಬೇಕಂತ ಹೇಳ್ತಾ ಇದ್ದೀನಿ. ಹೌದಾ? ರೋಗಿಗಳ ಮೇಲೆ ಏನಿಡಬೇಕು? ಕೈ ಇಡಬೇಕಂತ ಬೈಬಲಲ್ಲೇ ಐತೆ.
ಸೊ ಅದನ್ನು ಇನ್ನೊಂದು ಜಾಗದಲ್ಲಿ ಇದೆ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ ಅಂತಲೂ ಇದೆ ಯಾಕೋಬಲ್ಲಿ. ಆತ ಇದು ಏನೇನೋ ಹೇಳ್ತದೆ ಅದನ್ನು ನಾವು ಮಾಡಬೇಕು, ಬೈಬಲ್ ಹೇಳಿದೆ ಮಾಡಬೇಕಂತ. ಆವಾಗ ದೇವರು ಸಹ ಜವಾಬ್ದಾರಿ ಇರ್ತದೆ, ನಾನು ಹೇಳಿದ ಮೇಲೆ ಮಾಡಬೇಕಪ್ಪ, ಇಲ್ಲ ನನಗೆ ಮರ್ಯಾದೆ ಕಮ್ಮಿ ಆಗುತ್ತೆ ಅಂತ ಅವ್ರಿಗೂ ಒಂದು ಜವಾಬ್ದಾರಿ ಇರ್ತದೆ. ಹಲಲೂಯ, ಜೋರಾಗಿ ಹಲಲೂಯ. ಹೆರಿ ಮೈಸ್ ಅಂತ ಒಬ್ಬ ಸೇವಕರು ಅಮೆರಿಕದಿಂದ ಬಂದಿದ್ರು ಬೆಲ್ಲಾರಿಗೆ. ಅವರು ಭಾಳ ನಂಬಿಕೆಯುಳ್ಳ ಮನುಷ್ಯ. ಅವರಿಗೊಬ್ಬನು ಶೂಟ್ ಮಾಡಿದ್ದ ಇಷ್ಟೇ ದೂರದಲ್ಲಿ. ಇಷ್ಟು ದೂರದಲ್ಲಿ ಶೂಟ್ ಮಾಡಿದ್ರೆ ಸಾಯ್ತಾರ ಸಹ ಇಲ್ವಾ? ಇಷ್ಟು ದೂರದಲ್ಲಿ ಸಾಯ್ತಾ ತಾನೆ. 5 ಸಾರಿ ಶೂಟ್ ಮಾಡಿದ್ರು, ಬುಲ್ಲೆಟ್ ಬಂತು ಅಂದರೆ ಅದನ್ನು ಅವನಿಗೆ ಮುಟ್ಟಿಲ್ಲ, ಕೆಳಗೆ ಎಲ್ಲ ಟಕ್ಕುಟ್ಟು ಕೆಳಗೆ ಬಿತ್ತಂತೆ. ಅಷ್ಟು ನಂಬಿಕೆ ಮನುಷ್ಯ ಅವನು. ಒಂದು ಚರ್ಚಲ್ಲಿ ಪ್ರಸಂಗ ಮಾಡ್ತಿರುವಾಗ ಒಬ್ಬನು ಹಂಗೆ ಬಿದ್ದು ಸತ್ತೋಗ್ಬಿಡ, ಎಲ್ಲರೂ ಒಳಗೆ ಶುರು ಮಾಡಿದ್ರು, ಎಸ್ ಸರಿ ಸರಿ ಅಂತ ಕೈ ಇಟ್ಟರು ಅಂತ ಎದ್ದು ಕುಂಬಿಟ. ಅಷ್ಟು ಭಯಂಕರ ಒಂದು ನಂಬಿಕೆ. ಅವರು ಬುಕ್ ಐತೆ, ಅವ್ರ ಮೀಟಿಂಗ್ ಹೋಗಿ ನಾನು ಕೇಳಿದೆ, ಯಾವುದು ನೈಜೀರಿಯಾನೇನು ಗೊತ್ತಿಲ್ಲ, ಯಾವುದೋ ಒಂದು ದೇಶಕ್ಕೆ ಹೋಗಿದ್ದಾಗ 3 ವರ್ಷ ಮಳೆ ಇಲ್ಲಂತೆ, ನೀರೇ ಇಲ್ಲಿಂದ ಕುಡಿಯೋಕ್ಕೆ. ಊಟ ಎರಡನೇದು, ಊಟನೇ ಇಲ್ಲ ಫಸ್ಟು, ನೀರು ಕುಡಿಬೇಕು ಅದು ಇಲ್ಲಂತೆ. ಆವಾಗ ಗೌರ್ಮೆಂಟ್ ಆರ್ಡರ್ ಮಾಡಿ ಎಲ್ಲ ಆನೆಯನ್ನು ಶೂಟ್ ಮಾಡಿ ಅಂತ ಅಡವಿಯಲ್ಲಿರು, ಯಾಕಂದರೆ ಅವು ಎಲ್ಲ ಕುಡಿದ್ಬಿಡ್ದ ಭಾಳ ನೀರು ಬೇಕಂತ. ಎಲ್ಲ ಪ್ರಾಣಿಗಳು ಶೂಟ್ ಮಾಡೋಕ್ಕೆ ಆರ್ಡರ್ ಮಾಡಿಬಿಡ್ತು ಅಂತೆ. ಅವ್ಗೆ ನಮಗೆ ಮನಸ್ಸಿಗೆ ನೀರಿಲ್ಲ ಮತ್ತು ಅವೆಲ್ಲ ನೀರು ಕುಡಿದ್ರೆ ಮತ್ತೆ ನೀರೇ ಇಲ್ಲ ಅಂತ. ಆವಾಗ ಅಲ್ಲಿ ಒಂದು ಪಾಸ್ಟರ್ಸ್ ಮೀಟಿಂಗ್ ಅವ್ರು ಕರೆದಿದ್ರಂತೆ. ಅವಾಗ ಇವ್ರು ಪ್ರಸಂಗ ಮಾಡೋ ಹೇಳಿದ್ರಂತೆ, ಬರಕಾಲ ಬಿಸಿಲಂದರೆ ಬಿಸಿಲಂತೆ, ಹಂಗೆ ಇದು ಅವ್ರು ಹೇಳಿದರು, ಪಕ್ಷಿ ಆಕಾಶದಲ್ಲಿ ಹಾರತ್ತಲ್ಲ ಹಂಗೆ ಬಿದ್ದು ಸಾಯ್ತಿತ್ತಂತೆ, ಅಷ್ಟು ಬಿಸಿಲಂತೆ, ಅಷ್ಟು ಭಯಂಕರವಾದ ಪರಿಸ್ಥಿತಿ ಅಂತ. ಈಗ ಇನ್ನೂ ಎಷ್ಟೋ ವರ್ಷಕ್ಕೆ ಮಳೆ ಬರಲ್ಲ ಅಂತ ಟಿ ವಿ ನ್ಯೂಸ್ ಇವ್ರು ಹೇಳಿದ್ರಂತೆ. ನಮಗೆ ದೇವರು ಅಧಿಕಾರ ಕೊಟ್ಟಿದ್ದಾನೆ, ಮೈ ಗುಡ್. ಆ ಮನುಷ್ಯನ ಮಾತು ಕೇಳಬೇಕು ನೀವು. ನೀವೆಲ್ಲ ರಾಜರು, ರಾಜನ ಮಾತಿಗೆ ಅಧಿಕಾರ ಇದೆಯಲ್ವಾ? ಅವನು ಹೇಳಂಗೆ ನಡೀತದೆ ನಡೀಲ್ವಾ? ನಡೀತತೆ. ಸೊ ನಾವೆಲ್ಲ ರಾಜರು ಅಂತ ಪ್ರಸಂಗಿಲಿ ಒಂದು ಬುಕ್ ಇದೆ, ಮಾತಿದೆ. ಸೊ ಅವ್ರು ಹೇಳಿದ್ರಂತೆ, ನಾವೆಲ್ಲ ರಾಜರು, ಈ ಬರಕಾಲವನ್ನು ನಾವು ಕ್ಯಾನ್ಸಲ್ ಮಾಡಬೇಕು. ನಾವು ರಾಜರು, ನಮ್ಗೆ ಅಧಿಕಾರ ಕೊಟ್ಟಿದ್ದೇನೆ ದೇವರು, ಮಳೆ ನಾಳೆ ಬರಂಗೆ ಮಾಡಬೇಕು ಅಂದರೆ ಎಲ್ಲ ಪಾಸ್ಟ್ರು ಕಾಯಂಕಿರೋ ಸಿ ಇವ್ರು ಏನು ಹೇಳ್ತಿದ್ದಾರಪ್ಪ? ಟಿ ವಿ ನ್ಯೂಸ್ ನೋಡಿದರೆ ಇನ್ನು ಎಷ್ಟೋ ವರ್ಷಕ್ಕೇನಿಲ್ಲ, ಮಳೆ ಬರೋದಕ್ಕೆ ಅವಕಾಶನೇ ಇಲ್ಲ. ಸೊ ನಾಳೆ ಎಲ್ಲ ರೆಡಿಯಾಗಿ ಬನ್ನಿರಿ, ಪ್ರೇಯರ್ ಮಾಡ್ಕೊಂಬನ್ರಿ. ನಾಳೆ ದೊಡ್ಡ ಗುಡುಗು ಮಿಂಚು ಮಳೆ ಬರುತ್ತದೆ ಹೇಳುವಾಗ ಅಮೆರಿಕದ ಇನ್ನೊಂದು ಮಿಷನಲ್ಲಿ ಹಿಂದೆ ಯಾರೊಬ್ಬ ಕೂತಿದ್ರಂತೆ, ಅವ್ರು ಓಡಿ ಬಂದು ಇವ್ರು ಪ್ರೇಯರ್ ಮಾಡ್ತಿದ್ರು ನೋಡಿ, ಕೈ ಇಟ್ಕೊಂಡು, ಏನು ಹುಚ್ಚಾ ಇದೆಯಾ ನೀನು, ಅಮೆರಿಕ ಹೆಸರು ಕೆಡಿಸ್ಬಿಡ್ತಿಲ್ಲ ನೀನು, ಇಷ್ಟು ಭಯಂಕರವಾದ ಬಿಸಿಲು, ಇಷ್ಟು ಗೌರ್ಮೆಂಟ್ ಇದು ಸೈಂಟಿಸ್ಟ್ ಏನೋ ರಿಪೋರ್ಟ್ ಇದಾವಲ್ಲ, ಆದರೆ ಮಳೆನೇ ಬರಲ್ಲ ಎಷ್ಟು ವರ್ಷಗಳಂತ ಹೇಳ್ತಾರೆ, ನೀನು ನಾಳೆ ಮಳೆ ಬರ್ತಂತೀಯಲ್ಲ. ಇವ್ರು ಹೇಳಿದೆ, ಬಾಯಿ ಮುಚ್ಕೊಂಡು ಹೋಗಿ ಕೂತ್ಕೊ, ನೀನು ಯಾರು ನನಗೆ ಹೇಳಕ್ಕೆ ಅಂತ ಕುದಿಸ್ಬಿಟ್ರು. ಎಲ್ಲರೂ ಸ್ತೋತ್ರ ಮಾಡ್ರಿ ಅಂದರೆ, ಸ್ತೋತ್ರ ಜೋರಾಗಿ ಮಾಡ್ರಿದ್ದೆ, ನಾಳೆ ಬರ್ತದ ಮಳೆ ಅಂದರೆ ಒಬ್ಬರು ಮಾಡೋಕ್ಕೆ ರೆಡಿ ಇಲ್ಲ, ಅಷ್ಟು ಪಾಸ್ಟ್ರುಗಳು ನಂಬಗೆ ರೆಡಿ ಇಲ್ಲ ಅಂತೆ. ಆದರೆ ನಾಳೆ ಅವರು ನಾಳೆ ಮೀಟಿಂಗ್ ಬನ್ನಿರಿ ಆಗತ್ತೆ ನೋಡಿ ಅಂತ ಕ್ಯಾನ್ಸಲ್ ಮಾಡಿದಂತೆ, ನಾನು ಹೇಳಂಗೆ ಹೇಳ್ರಿ ಅಂತ ಹೇಳಿಸಿ ಮಾಡಿಸಿದ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ 10 ಗಂಟೆಗೆ ಶುರುವಾಯಿತು. ಅವ್ರು ಸದಾ ಅವ್ರ ಕೈ ಬಾಯಿಂದ ನಾನು ಕೇಳಿದ್ದು ಬೆಲ್ಲರಿ ಬಂದಾಗ 10 ಗಂಟೆಗೆ ಇದು ಆಯಿತು, ಮೀಟಿಂಗ್ ಸ್ಟಾರ್ಟ್ ಆಗಿತ್ತು. ಇನ್ನೂ ಬಿಸಿಲಂದರೆ ಬಿಸಿಲಂತೆ ಜಾಸ್ತಿ ಆಗ್ಬಿಡೋದು. ಕೆಲವು ಸಾರಿ ಪ್ರೇಯರ್ ಮಾಡುವಾಗ ಸಮಸ್ಯೆ ಜಾಸ್ತಿ ಆಗ್ತಾವೆ, ಅವಾಗ ನಿಲ್ಸಾರ ಅಂತ ಅನಿಸುತ್ತೆ. ಸೊ ಈಗ ಇನ್ನೂ ಜಾಸ್ತಿ ಆಯ್ತಂತೆ, ಜನರಿಗೆಲ್ಲ ಭಾಳ ಬೇಜಾರು. ಹೇಳಿದ್ರು, ಸ್ತೋತ್ರ ಮಾಡಿ, ಇವತ್ತು ಮಳೆ ಮಧ್ಯಾಹ್ನ 1 ಗಂಟೆಗೆ ಬರುತ್ತದೆ, ಗುಡುಗು ಮಿಂಚು ಶುರುವಾಗತ್ತೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ನಂಬಂಗೆಲ್ಲ ಜನರು ಹಾಗೆ ಯೋ ಮಾಡಿ ಸುಧಾರಿಸಿ ಎಲ್ಲ ಸ್ತೋತ್ರ ಮಾಡಿ ಮಾಡಿ ಅಂತ ಹೇಳ್ತಿದ್ರಂತೆ. ಆಮೇಲೆ ಪ್ರಸಂಗ ಹೋಗಿದ್ರಂತೆ, ಪ್ರಸಂಗ ಮಾಡಿದ್ರು ಕರೆಕ್ಟಾಗಿ 1 ಗಂಟೆಗೆ ಗುಡುಗು ಮಿಂಚು ಒಡೀತಂತೆ ನೋಡಿ. ಮಳೆ ಅಂದರೆ ಮಳೆ, ಲೈಫಲ್ಲಿ ಎಲ್ಲಿಯೂ ಮಳೆ, ಕೆರೆ ನದಿ ಎಲ್ಲ ಹಳ್ಳ ಕೊಳ್ಳ ಎಲ್ಲ ತುಂಬಿ ಹರಿತಾ ಇದೆ ಅಂತ ದೇಶ ಪೂರ್ತಿ. ಆಹಾ, ತಕ್ಷಣ ಟಿ ವಿ ರಿಪೋರ್ಟ್ ನ್ಯೂಸ್, ಹೇರಾಳವಾದ ಮಳೆ ಬಂದು. ನನ್ನ ಮಕ್ಕಳಿಗೆ ಎಲ್ಲಿಂದ ಬಂತು ಗೊತ್ತಿಲ್ಲ ಅವ್ರಿಗೆ, ಈಗ ಮಳೆ ಬಂದಿದೆ ಬರಕಾಲ ಹೋಗಿದೆ ಅಂತ ಅವ್ರು ಹೇಳಕ್ಕತ್ತಿದ್ದೆ. ಸೊ ಅವ್ರೇನು ಹೇಳ್ತಾರೆ ಅಂದರೆ, ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆ ಮನುಷ್ಯನಿಗೆ ನಂಬಿಕೆ ಒಂದು ಇದೆಪ್ಪ, ಬೆಟ್ಟ ಥರ ಇದೆ ಆ ಮನುಷ್ಯನಿಗೆ. ಅವ್ರ ಬುಕ್ ಸಹ ಒಂದಿದೆ, ಮೋರ್ ದೆನ್ ಕಾನ್ಕರರ್ಸ್ ಅಂತ. ಸೊ ನಾನು ಏನು ಹೇಳ್ತಿದ್ದೆ ಅಂದರೆ, ನಂಬುವರಿಂದ ನಡೆಯುವ ಸೂಚ ಕಾರ್ಯಗಳು. ನೀವು ನಂಬಿ ಇಡಬೇಕು, ಕೈಯೇ ಕಾಲು ಇಡಂಗಿಲ್ಲ, ಮತ್ತು ಕೈ ಇಡಬೇಕು. ಯೇಸು ಸ್ವಾಮಿ ಹೇಳಿದ್ದಾನೆ, ಅಥವಾ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಬೇಕು. ನಂಬುವರಿಂದ ನಡೆಯುವ ಸೂಚ ಕಾರ್ಯಗಳು ಅಂದರೆ ವಿಶ್ವಾಸಿಗಳಿಂದ ನಡೆಯುವುದಲ್ಲ, ನಂಬುವ ವಿಶ್ವಾಸಿಗಳಿಂದ ನಡೆಯುವ ಸೂಚ ಕಾರ್ಯ. ಎಲ್ಲ ವಿಶ್ವಾಸಿಗಳಿಂದ ನಡೆಯಲ್ಲ, ನಂಬುವ ವಿಶ್ವಾಸಿಗಳಿಂದ ನಡೆಯುವ ಸೂಚಕ ಕಾರ್ಯಗಳು. ಋಷತರಮ ಆಮೇನ್, ಜೋರಾಗಿ ಆಮೇನ್. ನಿಮ್ಮ ಬಾಯಲ್ಲಿ ಒಂದು ಶಕ್ತಿ ದೇವರು ಕೊಡ್ತಾನೆ. ನೀವು ಸ್ವಾರ್ಥ ಹೇಳಿದರೆ ಅವನು ಯಾರು ಯೇಸು ಬೇಡ ಅನ್ನಲ್ಲ, ಆ ರೀತಿ ನೀವು ಹೇಳ್ತೀನಿ ನೋಡು.
ಯಾರು ಹೆಸರಿಗೆ ಅಭಿಷೇಕ ಬೇಕು. ವೆನ್ ಯು ಸ್ಪೀಕ್, ನೀವು ಮಾತಾಡುವಾಗ ಅವ್ರ ಹೃದಯ ಒಡೆದೋಗುವಂಥ ದೇವರಾತ್ಮ ಮಾಡ್ತಾನೆ, ಅವ್ರ ಕಣ್ಣಲ್ಲಿ ಕಣ್ಣೀರು ಬರುವಂಥ ದೇವ್ರು ಮಾಡ್ತಾನೆ. ಅಂಥ ಬಲವಾದ ಮಾತುಗಳು ನಿಮ್ಮಲ್ಲಿ ಬರುತ್ತದೆ, ಅವ್ರಿಗೆ ಬೇಕಾಗಿದೆ ಕರೆಕ್ಟಾ. ಸೊ ಆ ಥರ ಒಂದು ಅಭಿಷೇಕ ಹಾಡೋರ ಮೇಲೆ ವಾದ್ಯ ಬಾರಿಸೋರ ಮೇಲೆ ಬರಬೇಕು ಅಂತ ನೀವು ಪ್ರೇರಣೆ ಮಾಡಬೇಕು. ಆವಾಗ ಬೇಗ ಬಾ ಬೇಗ ಬಾ ಅಂತ ನಾವು ಹೇಳೋದು ಬೇಕಾಗಿಲ್ಲ, ಅವ್ರಿಗೆ ಗೊತ್ತಿರ್ತದೆ ಇದು ಕಳ್ಕೊಂಬಿಟ್ರೆ ದೊಡ್ಡ ಆಶೀರ್ವಾದ ಹೋಗ್ಬಿಡುತ್ತಪ್ಪ ಅಂತ ಬಂದಿರ್ತಾರೆ. ಅದು ಈಗ ಏನಾಗ್ಬಿಡುತ್ತೆ ಅಂದರೆ ಎಲ್ಲ ಚರ್ಚಸ್ಗಳಲ್ಲಿ ಮಾಮೂಲಿ ಸಿಂಗಿಂಗ್ ಆಗ್ಬಿಡ್ತು. ಆವಾಗ ಏನಿಸ್ತಾರೆ, ಮಾಮೂಲಿ ಸಿಂಗಿಂಗ್ ತಾನೇ ಅಂತ. ವೆನ್ ದರ್ ಇಸ್ ಅನಾಯಿಂಟೆಡ್ ಸಿಂಗಿಂಗ್, ಅಭಿಷೇಕದಿಂದ ಹಾಡುವಾಗ ಮ್ಯೂಸಿಕ್ ನೀ ಹಾಡೋದೆ ಬೇಡ, ಮ್ಯೂಸಿಕ್ ಪ್ಲೇ ಮಾಡು, ಅಭಿಷೇಕ ಇದನ್ನ ಮಾಡು, ಆ ಮ್ಯೂಸಿಕ್ ಚೇಂಜ್ ಮಾಡಿಬಿಡ್ತೇನೆ ಜನರನ್ನು. ಹೆಸರು ನಾಮೇನಂತೇಳಿ ಗೊತ್ತಿಲ್ಲ. ಹಲೋ ಹಲೋ ಲೂಯ, ಬಯಸ್ಬೇಕು ಅಂತ ನಾನು ಅನಿಸ್ತಾ ಇತ್ತು. ನಾನು ಹೇಳಿದಲ್ಲ ಇಲ್ಲಿ ಒಂದು ಮೇಲ್ಮನೆ ಕಟ್ಟುವಾಗ ಮೇಸ್ತ್ರಿ ಒಬ್ಬರಿಗೆ ಏನೋ ಒಂದು ಪ್ರಾಬ್ಲಮ್ ಇತ್ತು ಉಂಗುರದಲ್ಲಿ, ಅಲ್ಲ ಈ ಏನಿದೆ ಹೆಬ್ಬೆರಳಲ್ಲಿ ಭಾಳ ನೋವು, ಏನೋ ಉರಿ ಎಲ್ಲ ಇತ್ತು ಅಂತ ಏನೇನೋ ಮಾತ್ರೆ ಏನೋ ತೊಗೊಂಡು ಡಾಕ್ಟ್ರು ಏನಾಗಿಲ್ಲ, ಭಾಳ ಕಷ್ಟಪಟ್ಟದು. ಇಲ್ಲೇ ಗ್ರೌಂಡ್ ಇತ್ತು ಅವಾಗ, ಇದು ಬಿಲ್ಡಿಂಗ್ ಇದ್ದಿಲ್ಲ, ನಿಂತ್ಕೊಂಡಿದ್ದೆ, ಭಾಳ ಸಹ ಕಷ್ಟ ಇದೆ ಅಂತ. ನಾನು ಪ್ರೇಯರ್ ಮಾಡ್ತೀನಿ ಅಂತ ಹೇಳಿಲ್ಲ, ಏನು ಹೇಳಿಲ್ಲ, ಕೊಡು ನಾನು ನೋಡ್ತೀನಿ ಕೊಡು ನೋಡ್ತೀನಿ ಹಂಗಂತ ಹಿಂಗೆ ಮುಟ್ಟಿದೆ. ನಾನು ಮನಸ್ಸಲ್ಲಿ ಹೇಳ್ಕೊಂಡೆ, ಯೇಸುವೇ ನೀ ನಾನು ಒಂದು ಅದ್ಭುತ ಮಾಡಂತ ಅಷ್ಟೇ ಬಿಟ್ಟೆ. ಸರ್ ಸಮಾಧಾನ ಆಯ್ತು ಸರ್, ಊರಿಗೆ ಹೋಯ್ತು ಸರ್ ಅಂತ. ನಾನು ಹೇಳೋದು ಹಿಂಗೆ ಆಗಬೇಕಂತ ಹೇಳ್ತಿದ್ದೀನಿ. ಯೇಸುವಾಮಿ ನಂಬರ್ ಮಾನ್ ಹೇಳಬಾರ್ದು, ನೀವು ಕಾಲಿಟ್ಟು ಓದ್ಕೊಳ್ಳೇನೆ ನಿಮ್ಮ ದೇವ್ರ ಬಗ್ಗೆ ನನಗೆ ಭಾಳ ಇಷ್ಟ ಆಯ್ತು ಅಂತ ಅನ್ಬೇಕು.